ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನೇ ಹೇಳ ಅಳಿಮಯ್ಯ, ಒಳ್ಳೆ ಪ್ರಳಯ ಅಂತ ಕಣ್ಣು. ಏನ್ ಗೊತ್ತಾ ಮಾಂಸ, ಇವತ್ತು ನಾನು ಸಿಕ್ಕಾಬಟ್ಟೆ ಖುಷಿಯಾಗಿದ್ದೀನಿ. ನನ್ನ ಮನ್ಸು ಮೋಡದ ತರ ಮೇಲ್ಗಡೆ ತೇಲಾಡ್ತಿದ್ದೆ. ಅಯ್ಯ ದೇವ್ರೆ, ಅಷ್ಟು ಮೇಲಕ್ಕೆ ಹೋಗ್ಬೇಡ ಅಳಿಮಯ್ಯ, ಬಿದ್ರೆ ಮೂಳೆ ಎಲ್ಲ ಪುಡಿ ಪುಡಿ ಆಗತ್ತೆ. ನಾವು ಬೀಳೋರಲ್ಲ ಮಾಂಸ್, ಬೀಳ್ಸೋರು. ಇಷ್ಟು ದಿನ ಅಷ್ಟು ದೊಡ್ಡ ಡಬಲ್ ಕೋಟಲ್ಲಿ ಒಂಟಿಯಾಗಿ ಮಲಗ್ತಾ ಇದ್ದೆ ಮಾಂಸ್, ಆದ್ರೆ ಇನ್ಮೇಲೆ ನನ್ನ ಬಟರ್ಫ್ಲೈ ಜೊತೆ ಜಂಟಿಯಾಗಿ ಮಲಗ್ತಿದ್ದೆ. ನನ್ನ ಆಸೆ ಈಡೇರ್ತದೆ. ಇನ್ ಸ್ವಲ್ಪ ಹೊತ್ತರಲ್ಲಿ ನಾನು ಅಪ್ಪಿ ಜೊತೆ ಮದುವೆ ಆಗ್ತಾ ಇದೀನಿ ಮಾಂಸ್. ನಿನ್ ಮನೆ ಲೈಫಲ್ಲಿ ಫುಲ್ ಬಿಸಿ. ಆಮೇಲೆ ಮಲ್ಲಿ ಅಲ್ಲ, ಮಲ್ಲಿ ಅಂತವ್ರು ಸಾವಿರ ಜನ ಬಂದ್ರು ನನ್ನ ಏನು ಮಾಡೋಕ್ಕಾಗಲ್ಲ. ಮಲ್ಲಿ ಹೋಗೋ ಮಾಂಸ್. ಅಲ್ಲ ಏನೋ ಊಟದಲ್ಲಿ ಉಪ್ಪಿನಕಾಯಿನ ತರ ಸೈಡಿಗೆ ಇಟ್ಕೊಂಡಿದ್ನಪ್ಪ ಅವಳನ್ನ, ಅಷ್ಟಕ್ಕೆ ಪ್ರೆಗ್ನೆಂಟ್ ಆಗ್ಬಿಡದ. ಏನ್ ಮಾಡ್ಲಿ ನಾನು ಮಾಂಸ್? ಇವಾಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಯಾರಾದ್ರೂ ಬೇಕು ಅಂತ ಮಾಡ್ತಾರ ಇಲ್ಲ ತಾನೆ? ಇದು ಹಾಗೆ ಆಕ್ಸಿಡೆಂಟ್ ಗೊತ್ತಿಲ್ಲದೆ ಆಗಿದ್ದು ನಾನೇನ್ ಮಾಡ್ಲಿ? ಏನೇ ಹೇಳು ಅಳಿಮಯ್ಯ, ತಪ್ಪು ತಪ್ಪೆ ತಾನೆ. ಏ ಬುದ್ಧಿ ಇಲ್ಲ ಮಾಂಸ್, ದಡ್ಡಿ ಅದು. ಯಾವ್ದಾದ್ರು ಕೆಲ್ಸಕ್ ಬರ್ದಿರೋ ಬುಕ್ ಗಳೆಲ್ಲ ಓದ್ತಾಳೆ, ಒಂಚೂರು ಜನರಲ್ ನಾಲೆಜ್ ಬೆಳೆಸ್ಕೊಂಡಿದ್ರೆ ಇಷ್ಟು ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ಮಾಂಸ್ ಸೀರಿಯಸ್ಲಿ, ನಾನು ಎಷ್ಟು ಗಿಣಿಗೆ ಹೇಳ್ದಾಗ ಹೇಳಿದೀನಿ ಗೊತ್ತಾ ಅವಳಿಗೆ? ದುಡುಕು ಬೇಡ, ಧೈರ್ಯ ತಗೋ, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ಗಿವ್ ಮೀ ಸಮ್ ಟೈಮ್ ಅಂತ. ಆದ್ರೆ ಅವಳು ವಾಮಿಟ್ ಆಗ್ತಿದ್ದಾಗೆ ಹೋಗಿ ಭೂಮಿಕ ಹತ್ರ ಎಲ್ಲ ಇರೋ ವಿಷಯನ ಒತ್ತಿದ್ದಾಳೆ. ಮಜಾ ಏನ್ ಗೊತ್ತಾ, ಪಾಪ ನಮ್ಮ ಸೋಕಾಲ್ಡ್ ಅದಕ್ಕೆ ಇದ್ದಾಳಲ್ಲ, ಅವಳಿಗೆ ಎಲ್ಲ ವಿಚಾರ ಗೊತ್ತಿದ್ದೂನು ಪ್ರೂವ್ ಮಾಡಕ್ಕಾಗದೆ ಕೈ ಚೆಲ್ ಕೂತಿದ್ದಾಳೆ. ಆದ್ರೆ ಅವಳಿಗೇನ್ ಗೊತ್ತು, ಮಲ್ಲಿ ಹೊಟ್ಟೆಲಿರೋ ಮಗು ಈ ಜೈದೇವ್ ದಿವಾಂದೆ ಸ್ವಂತ ಪ್ರೊಡಕ್ಷನ್ ಅಂತ. ಅಂದ್ರೆ ಮಲ್ಲಿ ಹೊಟ್ಟೆಲಿರೋ ಮಗು ಜೈದೇವ್ ಅವ್ರದೆ? ತುಂಬಾ ದೊಡ್ಡ ಮನುಷ್ಯರು, ಇದಕ್ಕೆಲ್ಲ ಕಾರಣ ಜಯದೇವ್ ಅವರ ಕೆಲಸದವಳ ಜೊತೆ. ಅದು ನನ್ನ ಕ್ಯಾರೆಕ್ಟರ್ ಮಲ್ಲಿ, ಅದಕ್ಕೆ ಆ ಹೆಸರನ್ನ ಕೇಳ್ತಾರದೆ ಇವತ್ತು. ಅದಕ್ಕೆ ನಾನು Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.